हेलो माय डियर स्टूडेंट्स हेगिदिरल्लरू वेलकम टू पल्लवी पल्लवी ट्यूटोरियल्स नानु निम्म कामर्स लेक्चरर पल्लवी मक्कळे इवत्तिन ई ओंदु वीडियो इंपॉर्टेंट वीडियो ऑलरेडी नानु अध्याय ओंदु पीटिकेयल्ली 1 मार्किन इंपॉर्टेंट क्वेश्चन 4 मार्किन इंपॉर्टेंट क्वेश्चन यावुदु अन्नोदन्न हेळिदिनि अदन्न नीवु नोडिकोळ्ळबेकु दत्तांशगळ संग्रहणे ई चाप्टरल्लू कूड ओंदु अंकद मूरु प्रश्नेगळु बरुत्ते नाल्कु अंकद ओंदु प्रश्ने बरुत्ते अदन्न हेळिदिनि ओद्कोळ्ळबेकु इवत्तिन वीडियो दत्तांशगळ संघटने ई चाप्टरल्ली टोटल आगि 7 अंकगळु ಕವರ್ ಆಗುತ್ತೆ ಅದರಲ್ಲಿ ಒಂದು ಅಂಕದ ಒಂದು ಪ್ರಶ್ನೆ ಎರಡು ಅಂಕದ ಒಂದು ಪ್ರಶ್ನೆ ನಾಲ್ಕು ಅಂಕದ ಒಂದು ಪ್ರಶ್ನೆ ಓಕೆನಾ ಕ್ವೆಶ್ಚನ್ ಪೇಪರ್ ಇಲ್ಲೇ ಇದೆ ನಿಮ್ಮ ಫಸ್ಟ್ ಪಿಯುಸಿ ಮಾಡೆಲ್ ಕ್ವೆಶ್ಚನ್ ಪೇಪರ್ ಇಲ್ಲಿ ನೋಡಿ ಒಂದು ಅಂಕದ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ಫಿಲ್ ಇನ್ ದಿ ಬ್ಲಾಂಕ್ ಸೆಲ್ ಖಾಲಿ ಬಿಟ್ಟ ಸ್ಥಳದಲ್ಲಿ ಒಂದು ಪ್ರಶ್ನೆಯನ್ನ ಕೇಳಿದ್ದಾರೆ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣಕ್ಕೆ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಡ್ಯಾಶ್ ಎಂದು ಕರೆಯುವವರು ಸ್ಥಾನಾನುಸಾರ ದತ್ತಾಂಶ ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರಿತೀವಿ ಸೊ ಒಂದು ಅಂಕದ ಪ್ರಶ್ನೆ ಇಲ್ಲಿ ಬಂದಿದೆ ಹೌದಾ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆ ಇಲ್ಲಿ ಬಂದಿದೆ ಅಂದರೆ 17ನೇ ಪ್ರಶ್ನೆ ಸಮಾವಿಷ್ಟಿತ ಮತ್ತು ಹೊರತಾದ ಪದ್ಧತಿಯ ವರ್ಗೀಕರಣದ ನಡುವಿನ ವ್ಯತ್ಯಾಸ ತಿಳಿಸಿ ಇದು ಎರಡು ಅಂಕದಲ್ಲಿ ಕೇಳಿದ್ದಾರೆ ನೆಕ್ಸ್ಟು ನಾಲ್ಕು ಅಂಕದಲ್ಲೂ ಕೂಡ ಒಂದು ಪ್ರಶ್ನೆಯನ್ನು ನಿಮಗೆ ಕೇಳಿದ್ದಾರೆ ಯಾವುದು ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಒಂದು ಟಿಪ್ಪಣಿ ಬರೀರಿ ನಾಲ್ಕು ಅಂಕ ಕೇಳಿದ್ದಾರೆ ಸೊ ಇದೇ ಕ್ವೆಶ್ಚನ್ನೇ ಬರುತ್ತಾ ಅಂತ ಹೇಳಿದ್ರೆ ಈ ಕ್ವೆಶನ್ ಇಂಪಾರ್ಟೆಂಟು ನೋ ಡೌಟು ಇದ್ರ ಜೊತೆಗೆ ಬೇರೆ ಯಾವುದು ಕೂಡ ಬರಬಹುದಲ್ವಾ ಈ ಚಾಪ್ಟರ್ ಮೇಲೆ ಅದಕ್ಕೆ ಬರುವಂತಹ ಇಂಪಾರ್ಟೆಂಟ್ ಕ್ವೆಶನ್ ಯಾವುದು ಅನ್ನೋದನ್ನು ನಿಮಗೆ ಹೇಳ್ತಾ ಇದ್ದೀನಿ ಸೊ ಇವಾಗೇನು ನಾನು ಚಾಪ್ಟರ್ ವೈಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲ ಚಾಪ್ಟರು ಅದನ್ನು ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ಎಕನಾಮಿಕ್ಸಲ್ಲಿ 100 ಔಟ್ ಆಫ್ 100 ಸ್ಕೋರನ್ನು ಮಾಡ್ಬೋದು ಹಾಗಾಗಿ ಆ್ಯಂಡ್ ನಿಮಗೆ ಭಾಗ ಬಿ ಯಲ್ಲಿ ಆಲ್ರೆಡಿ ನಾನು 7 ಅಧ್ಯಾಯಗಳನ್ನು ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ ಭಾಗ ಎಯಲ್ಲಿ ಇದು 3ನೇ ಚಾಪ್ಟರ್ ಆಗಿರುತ್ತೆ ಅಷ್ಟೇ ಓಕೆನಾ ಇವತ್ತಿಂದು 3ನೇ ಚಾಪ್ಟರು ಸೊ ಓದ್ಕೊಳ್ಳೋಕ್ಕೆ ತುಂಬ ಟೈಮೂ ಇದೆ ಸಾಕಾಗುತ್ತೆ ಓದ್ಕೊಳ್ಳೋದು ಹಾಗಾಗಿ ಈ ವಿಡಿಯೋದಲ್ಲಿ ಎಂಡ್ವರೆಗೂ ಏನೇನು ಕ್ವೆಶನ್ಸ್ಗಳನ್ನ ಹೇಳ್ತೀನಿ ಅಷ್ಟನ್ನು ಕೂಡ ಒಂದು ಕಡೆ ನೋಟ್ ಡೌನ್ ಮಾಡಿಟ್ಕೊಳ್ಳಿ ಓದ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ದತ್ತಾಂಶಗಳ ನಿರೂಪಣೆ ಒಂದು ಅಂಕದೊಂದು ಎರಡು ಅಂಕದೊಂದು ಆರು ಅಂಕದೊಂದು 3 ಪ್ರಶ್ನೆಗಳು ಬರುತ್ತೆ ಯಾವುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಓಕೆನಾ ಸೊ ಹಾಗಿದ್ರೆ ಸ್ಟಾರ್ಟ್ ಮಾಡೋಣ ದತ್ತಾಂಶಗಳ ಸಂಘಟನೆ ಮಾಡೆಲ್ ಪೇಪರಲ್ಲಿ ಕೇಳಿರುವಂಥ ಪ್ರಶ್ನೆಯನ್ನು ಹೊರತುಪಡಿಸಿ ಬೇರೆ ಕೇಳುವಂತಹ ಇಂಪಾರ್ಟೆಂಟ್ ಪ್ರಶ್ನೆಗಳು ಓಕೆ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಲಿ ಒಂದು ಪ್ರಶ್ನೆ ಬರಬಹುದು ವರ್ಗ ಮಧ್ಯ ಬಿಂದುವು ಇದಕ್ಕೆ ಸಮನಾಗಿರುತ್ತದೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಮೇಲ್ಮಿತಿ ಮತ್ತು ಕೆಳಮಿತಿಯ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಮೇಲ್ಮಿತಿ ಮತ್ತು ಕೆಳಮಿತಿಯ ಅನುಪಾತಕ್ಕೆ ಸಮನಾಗಿರುತ್ತದೆ ಮೇಲಿನ ಯಾವುದೂ ಅಲ್ಲ ಆನ್ಸರು ಆಪ್ಷನ್ ಎ ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಎರಡು ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು ದ್ವಿಚಲಕ ವಿತರಣೆ ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಇದನ್ನು ಆಧರಿಸಿದೆ ವರ್ಗ ಮಧ್ಯ ಬಿಂದು ನೆಕ್ಸ್ಟ್ ಒಂದು ಹೊರತಾದ ಪದ್ಧತಿಯಲ್ಲಿ ವರ್ಗಾಂತರದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿದೆ ವರ್ಗದ ಕೆಳಮಿತಿಯನ್ನು ಸೇರಿಸಲಾಗಿಲ್ಲ ವರ್ಗದ ಕೆಳಮಿತಿಯನ್ನು ಸೇರಿಸಲಾಗಿದೆ ಕನ್ಫ್ಯೂಷನ್ ಮಾಡ್ಕೊಳ್ಬಾರ್ದು ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ ನೆಕ್ಸ್ಟು ವ್ಯಾಪ್ತಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ ವ್ಯಾಪ್ತಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ ಇದು ಆನ್ಸರು ಸೊ ಈ ಚಾಪ್ಟ್ರಲ್ಲಿ 5 ಮಲ್ಟಿಪಲ್ ಚಾಯ್ಸಿನ ಕ್ವೆಶನ್ಸ್ಗಳನ್ನು ಕೇಳುವಂಥ ಸಾಧ್ಯತೆಗಳು ತುಂಬ ಇದೆ ಅಷ್ಟು ನೋಡಿಕೊಂಡ್ರೆ ಸಾಕು ನೆಕ್ಸ್ಟು ಖಾಲಿ ಬಿಟ್ಟ ಸ್ಥಳ ಈ ಚಾಪ್ಟ್ರಲ್ಲಿ ನಿಮಗೆ ಕೇಳಿರೋದು ಇದು ಫಸ್ಟು ಮೊದಲ ಪ್ರಶ್ನೆಯನ್ನು ಅವರು ನಿಮಗೆ ಕೇಳಿದ್ದಾರೆ ಇದನ್ನೇ ಕೇಳಬಹುದು ಇದನ್ನು ಬಿಟ್ಟು ಉಳಿದಿರುವಂತಹ 5 ಪ್ರಶ್ನೆಗಳನ್ನು ಕೇಳ್ಬೋದು ಸೊ ಉಳಿದಿರುವಂಥದ್ದು 5 ಯಾವುದು ಅನ್ನೋದನ್ನು ಸೇರಿ ಒಟ್ಟು 6 ಖಾಲಿ ಬಿಟ್ಟ ಸ್ಥಳವನ್ನು ಹೇಳ್ತಾ ಇದ್ದೀನಿ ಹೇಳೋದು ಫಾಸ್ಟ್ ಆಯಿತು ಅಂತ ಹೇಳಿದ್ರೆ ಇಲ್ಲೇ ಪಾಸ್ ಮಾಡಿ ಬರ್ಕೊಳ್ಳಿ ಮಕ್ಕಳೇ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಡ್ಯಾಶ್ ಎಂದು ಕರೆಯುವರು ಎರಡು ರೀತಿ ಹೇಳ್ತೀವಿ ಒಂದು ಸ್ಥಾನಾನುಸಾರ ದತ್ತಾಂಶ ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರಿತೀವಿ ಕನ್ಫ್ಯೂಸ್ ಮಾಡ್ಕೋಬೇಡಿ ನೆಕ್ಸ್ಟು ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸಲ್ಪಡುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಇದಕ್ಕೆ ಆನ್ಸರು ಗುಣಾತ್ಮಕ ವರ್ಗೀಕರಣ ವರ್ಗದ ಎರಡು ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುವರು ವರ್ಗ ಮಿತಿ ಎಂದು ಕರೆಯುವರು ಆನ್ಸರ್ನ ಬರೆದಿದ್ದೀನಿ ಕೆಳಗಡೆ ನೆಕ್ಸ್ಟು ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿಯಾಗಿದೆ ವರ್ಗ ಮಧ್ಯ ಮೌಲ್ಯ ನೆಕ್ಸ್ಟು 5 ದತ್ತಾಂಶಗಳ ವರ್ಗೀಕರಣದ ಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಿಕೊಳ್ಳಲಾಗುತ್ತದೆ ಅಂತ ಹೇಳಿದರೆ ಸಂವೃತ್ತ ವಿಧಾನ ಅಥವಾ ಅಂತರ್ಗತಿಯ ವಿಧಾನ ಮುಂದಿನ ಪ್ರಶ್ನೆ ಆ ಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುವರು ಆವೃತ್ತಿ ಅನುವಿನ್ಯಾಸ 6 ಡ್ಯಾಶಸ್ಗೆ 6 ಆನ್ಸರು ಇದು
ಓಕೆನಾ. ನೆಕ್ಸ್ಟು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಕೇಳ್ತಾರೆ. ಇದು ಡೈರೆಕ್ಟಾಗಿ ನಿಮಗೆ ಒಂದು ಅಂಕದ ಪ್ರಶ್ನೆಗಳನ್ನು ಕೇಳದೇ ಇದ್ದರೂ ಕೂಡ ಏನು ಬಿಟ್ಟ ಸ್ಥಳ ತುಂಬಿರಿ ಅಥವಾ ಆರಿಸಿ ಬರೆಯಿರಿ ಅಥವಾ ಇನ್ನೊಂದು ಹೊಂದಿಸಿ ಬರೀರಿ ಇರುತ್ತಲ್ಲ, ಅಲ್ಲೆಲ್ಲ ಕೆಲವೊಂದು ಜಾಯಿನ್ ಆಗ್ತಾ ಹೋಗುತ್ತೆ. ಸೊ ಒಂದು ಅಂಕದ ಪ್ರಶ್ನೆ ಅಂದರೆ ಎಲ್ಲಿ ಬೇಕಾದರೂ ಕವರ್ ಆಗ್ಬೋದು ಅಲ್ವಾ. ಸೊ ಇದಿಷ್ಟು ಕೂಡ ಇಂಪಾರ್ಟೆಂಟ್ ಕ್ವಶನ್ನು ಒಂದು ಮಾರ್ಕಿಗೆ ಒಂದು ಅಂಕಕ್ಕೆ. ಕಚ್ಚಾ ದತ್ತಾಂಶ ಎಂದರೇನು ಅಂತ ಹೇಳಿದರೆ, ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವ ದತ್ತಾಂಶಗಳನ್ನು ನಾವೇನಂತ ಕರಿತೀವಿ, ಕಚ್ಚಾ ದತ್ತಾಂಶಗಳೆಂದು ಕರೆಯುತ್ತೇವೆ. ನೆಕ್ಸ್ಟು ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು ಅಂತ ಹೇಳಿದರೆ, ಸಂಗ್ರಹಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ವಿವಿಧ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದನ್ನು ನಾವೇನಂತ ಕರಿತೀವಿ, ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ನೆಕ್ಸ್ಟು ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಎಂದರೇನು ಅಂತ ಪ್ರಶ್ನೆಯನ್ನು ಕೇಳಿದರೆ, ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ನಾವೇನಂತ ಕರಿತೀವಿ, ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ. ನೆಕ್ಸ್ಟು ವರ್ಗಮಿತಿಯ ಅರ್ಥವನ್ನು ನೀಡಿ ಅಂತ ಅಂದರೆ ಒಂದು ಲೈನ್ ಆನ್ಸರ್ ಕೊಟ್ಟು ಹಾಗಂದರೆ ಏನು ಅಂತ ಕೇಳ್ಬೋದು. ಅವಾಗ ಅದು ಆನ್ಸರು ವರ್ಗಮಿತಿ ಆಗುತ್ತೆ. ಹೇಗೆ ಕೇಳ್ಬೋದು? ಪ್ರತಿಯೊಂದು ವರ್ಗದ ಕೆಳಗಿನ ಮತ್ತು ಮೇಲಿನ ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಅಂತ ಕೇಳಬಹುದು. ಅದಕ್ಕೆ ಆನ್ಸರ್ ಏನು? ವರ್ಗಮಿತಿ ಬಂದಿದೆ ಅಲ್ವಾ. ವರ್ಗದ ಎರಡು ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುವರು ಅಂತ ಹೇಳ್ಕೊಂಡು ಬಿಟ್ಟ ಸ್ಥಳದಲ್ಲಿ ನಾ ಹೇಳಿದ್ದೀನಿ. ಸೊ ಅದಕ್ಕಾಗಿ ಆನ್ಸರ್ ನಿಮಗೆ ಕರೆಕ್ಟಾಗಿ ಗೊತ್ತಿರಬೇಕು. ವರ್ಗಮಿತಿ ಅಂತ ಹೇಳಿದರೆ ಪ್ರತಿಯೊಂದು ವರ್ಗದ ಕೆಳಗಿನ ಮತ್ತು ಮೇಲಿನ ಮಿತಿಗಳನ್ನು ವರ್ಗಮಿತಿ ಅಂತ ಕರಿತೀವಿ. ಓಕೆ, ನೆಕ್ಸ್ಟು ಮುಂದಿನ ಪ್ರಶ್ನೆ ಒಂದು ಅಂಕದ್ದೇ ಇದು. ಏಕಚಲಕ ಆವೃತ್ತಿ ವಿತರಣೆ ಎಂದರೇನು? ಹೀಗಂತ ಹೇಳಿದರೆ ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಅಂತ ಕರಿತೀವಿ ಅಷ್ಟೇ. ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎಂದರೇನು ಅಥವಾ ಕಾಲಾನುಕ್ರಮ ವರ್ಗೀಕರಣ ಎಂದರೇನು ಅಂತ ಎರಡು ರೀತಿಯಲ್ಲಿ ಪ್ರಶ್ನೆಯನ್ನು ಕೇಳ್ಬೋದು. ಸಂಗ್ರಹಿಸಿದ ದತ್ತಾಂಶಗಳನ್ನು ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸುವುದನ್ನು ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಅಂತ ಕರಿತೀವಿ. ಆಯಿತಾ. ನೆಕ್ಸ್ಟು ಸ್ಥಾನಾನುಸಾರ ವರ್ಗೀಕರಣ ಎಂದರೇನು ಅಂತ ಹೇಳಿದ್ರೆ ಆಲ್ರೆಡಿ ಗೊತ್ತಿದೆ ನಿಮಗೆ. ಏನು? ದತ್ತಾಂಶಗಳನ್ನು ಭೌಗೋಳಿಕ ಪ್ರದೇಶಗಳಾದ ರಾಜ್ಯ, ನಗರ, ಜಿಲ್ಲೆ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ಸ್ಥಾನಾನುಸಾರ ದತ್ತಾಂಶ ಅಥವಾ ಭೌಗೋಳಿಕ ವರ್ಗೀಕರಣ ಅಥವಾ ಸ್ಥಾನಾನುಸಾರ ವರ್ಗೀಕರಣ ಮೂರು ರೀತಿಯೂ ಹೇಳ್ಬೋದು. ಸ್ಥಾನಾನುಸಾರ ದತ್ತಾಂಶ, ಸ್ಥಾನಾನುಸಾರ ವರ್ಗೀಕರಣ ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರಿತೀವಿ. ಇಲ್ಲ ಅಂತ ಹೇಳಿದರೆ ಈ ಲೈನ್ ಆನ್ಸರ್ನು ನೀವು ಬರೀಬಹುದು. ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಸ್ಥಾನಾನುಸಾರ ದತ್ತಾಂಶ ಎಂದು ಕರೆಯುತ್ತೇವೆ. ಅಲ್ಲಿಂದಲ್ಲೇ ಅಡ್ಜಸ್ಟ್ ಆಗ್ತಾ ಇದೆ ಕ್ವಶನ್ಸು ಆನ್ಸರ್ಸು ಎಲ್ಲ. ಸೊ ವೆರಿ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು, ಕರೆಕ್ಟಾಗಿ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟು ಎರಡು ಅಂಕದ ಪ್ರಶ್ನೆಗಳಲ್ಲಿ ನಿಮಗೆ ಆಲ್ರೆಡಿ ಮಾಡೆಲ್ ಪೇಪರಲ್ಲಿ ಬಂದಿರೋದು ಹೊರತಾದ ಮತ್ತು ಸಮಾವಿಷ್ಟ ಪದ್ಧತಿಯ ನಡುವಿನ ವ್ಯತ್ಯಾಸ ತಿಳಿಸಿ ಕೇಳಿದ್ದಾರೆ. ಸೊ ಚಲಕದ ವಿಧಗಳನ್ನು ವಿವರಿಸಿ ಅಂತ ಹೇಳ್ಕೊಂಡು ಕೇಳ್ಬೋದು. ಚಲಕದ ವಿಧಗಳು ಯಾವುದು? ಸತತ ಚಲಕಗಳು, ಅಸತತ ಚಲಕಗಳು, ಎರಡೂ ಒಂದೊಂದು ಲೈನಲ್ಲಿ ಏನು ವಿವರಣೆ ಕೊಡಬೇಕು. ಇದು ಹೊರತಾದ ಮತ್ತು ಸಮಾವಿಷ್ಟ ಪದ್ಧತಿಗೆ ವ್ಯತ್ಯಾಸವನ್ನು ನಾನು ಮಾಡೆಲ್ ಪೇಪರ್ ಅಪ್ಲೋಡ್ ಮಾಡಿದಾಗ ಮಾಡಿದ್ದೀನಿ. ನೆಕ್ಸ್ಟು ದತ್ತಾಂಶದ ವರ್ಗೀಕರಣದ ವಿಧಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇದರಲ್ಲೂ ಕೂಡ ನಾಲ್ಕು ಬರುತ್ತೆ, ಕರೆಕ್ಟಾಗಿ ನಿಮಗೆ ಗೊತ್ತಿರುತ್ತೆ. ಪರಿಮಾಣಾತ್ಮಕ ವರ್ಗೀಕರಣ ಆಗಿರಬಹುದು, ಗುಣಾತ್ಮಕ ವರ್ಗೀಕರಣ ಆಗಿರಬಹುದು, ಕಾಲಾನುಕ್ರಮ ವರ್ಗೀಕರಣ ಆಗಿರಬಹುದು ಅಥವಾ ಭೌಗೋಳಿಕ ವರ್ಗೀಕರಣ ಆಗಿರ್ಬೋದು. ನಾಲ್ಕಿದೆ, ನಾಲ್ಕನ್ನು ಬರೆದರೆ ಆಯಿತು. ನೆಕ್ಸ್ಟು ಮಧ್ಯಬಿಂದುವನ್ನು ಕಂಡುಹಿಡಿಯುವ ಸೂತ್ರ ತಿಳಿಸಿ ಆವೃತ್ತಿ ಎಂದರೇನು? ಇಷ್ಟನ್ನು ಬರೆದರೆ ಆಯಿತು. ಆವೃತ್ತಿ ಒಂದು ವರ್ಗದಲ್ಲಿರುವ ಮೌಲ್ಯಗಳ ಸಂಖ್ಯೆಯನ್ನು ನಾವೇನಂತ ಕರಿತೀವಿ? ಆವೃತ್ತಿ ಅಂತ ಕರಿತೀವಿ, ಅಥವಾ ಆವೃತ್ತಿ ಸಂಖ್ಯೆ ಅಂತ ಕರಿತೀವಿ. ಅದನ್ನು ನೀವು ಬರೀಬೇಕು. ನೆಕ್ಸ್ಟು ದತ್ತಾಂಶಗಳ ವರ್ಗೀಕರಣದ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ನಾಲ್ಕು ಅಂಕದ ಇಂಪಾರ್ಟೆಂಟ್ ಪ್ರಶ್ನೆ ಈ ಚಾಪ್ಟ್ರಲ್ಲಿ ಇದೆ. ಇವಾಗೇನು ದತ್ತಾಂಶದ ವರ್ಗೀಕರಣದಲ್ಲಿ ಪರಿಮಾಣಾತ್ಮಕ, ಭೌಗೋಳಿಕ, ಗುಣಾತ್ಮಕ, ಕಾಲಾನುಕ್ರಮ ವರ್ಗೀಕರಣ ಅಂತ ನಾಲ್ಕು ವರ್ಗೀಕರಣಗಳು ಬಂತು. ಅದು ನೀವೇನು ಮಾಡಬೇಕು? ಎಕ್ಸ್ಪ್ಲೈನ್ ಮಾಡಬೇಕು. ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಮುಂಚೆ, ಇದು ನಾಲ್ಕು ಅಂಕದ ಪ್ರಶ್ನೆ ಆಗಿರೋದ್ರಿಂದ ಮಕ್ಕಳೇ, ನೀವೇನು ಮಾಡಬೇಕು? ಫಸ್ಟು ದತ್ತಾಂಶಗಳ ವರ್ಗೀಕರಣ ಅಂದರೆ ಏನು ಅಂತ ಎರಡು ಲೈನಲ್ಲಿ ಬರೀಬೇಕು. ಸಂಗ್ರಹಿಸಲ್ಪಟ್ಟ ಅಂಕಿ ಸಂಖ್ಯೆಗಳನ್ನು ವೈಜ್ಞಾನಿಕವಾಗಿ ವಿಶ್ಲೇಷಿಸಿ ವ್ಯವಸ್ಥಿತ ರೀತಿಯಲ್ಲಿ ಗುಂಪುಗಳಾಗಿ ವಿಂಗಡಿಸುವ ಒಂದು ಕ್ರಮವನ್ನು ದತ್ತಾಂಶಗಳ ವರ್ಗೀಕರಣ ಅಂತ ಕರಿತೀವಿ.
ಆಯ್ತಾ. ಈ ದತ್ತಾಂಶಗಳನ್ನು ವರ್ಗೀಕರಣ ಮಾಡೋದ್ರಿಂದ ನಮಗೆ ಏನೇನು ಅನುಕೂಲಗಳಿದೆ ಅಂತ ಒಂದು ನಾಲ್ಕು ಅನುಕೂಲಗಳನ್ನು ಬರೀಬಹುದು. ಏನು ಅನುಕೂಲಗಳಿರಬಹುದು? ವಿಷಯವನ್ನು ಸರಳ ರೂಪದಲ್ಲಿ ನಾವು ನಿರೂಪಣೆ ಮಾಡಬಹುದು, ಅಥವಾ ದತ್ತಾಂಶಗಳ ವರ್ಗೀಕರಣದಿಂದ ಮಾಹಿತಿಗಳನ್ನು ಒಂದರಿಂದ ಒಂದು ಮಾಹಿತಿಗೆ ಹೋಲಿಕೆ ಮಾಡಬಹುದು, ಅದು ಹೇಗೆ ಇದು ಹೇಗೆ ಅಂತ ಹೇಳ್ಕೊಂಡು, ಓಕೆನಾ. ಅಥವಾ ವಿವಿಧ ಚಲಕಗಳ ನಡುವಿನ ಸಂಬಂಧವನ್ನು ತಿಳಿಬಹುದು. ಹೀಗೆ ನಾನಾ ರೀತಿಯ ಅನುಕೂಲಗಳಿದೆ. ಒಂದು ನಾಲ್ಕು ಅನುಕೂಲಗಳನ್ನು ಬರೆದಾದ್ರ ಮೇಲೆ ಉಳಿದಿರುವಂತಹ ವರ್ಗೀಕರಣಗಳೇನಿದೆ, ಪರಿಮಾಣಾತ್ಮಕ, ಭೌಗೋಳಿಕ, ಗುಣಾತ್ಮಕ, ಕಾಲಾನುಕ್ರಮ ವರ್ಗೀಕರಣಗಳೇನಿದೆಯಲ್ಲ ಮಕ್ಕಳೇ, ಆ ನಾಲ್ಕು ನೀವು ಎಕ್ಸ್ಪ್ಲೈನ್ ಮಾಡಿದರೆ ನಿಮಗೆ ನಾಲ್ಕು ಅಂಕ ಸಿಗತ್ತೆ. ಸೊ ಈ ಚಾಪ್ಟ್ರಲ್ಲಿ ಬರುವಂಥದ್ದು ಇಷ್ಟೇ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೋಡಿ ಎಷ್ಟು ಈಸಿಯಾಗಿದೆ, ಓಕೆನಾ. ಸೊ ಎಲ್ಲ ಪ್ರಶ್ನೆಗಳಿಗೂ ಕೂಡ ರೆಡಿಯಾಗಿ, ಎಲ್ಲದಕ್ಕೂ ಆನ್ಸರ್ನ ಬರೀಲಿಕ್ಕೆ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಒಂದು ಪದ ಎರಡು ಪದ ಬಾಯಲ್ಲೇ ಹೇಳಿದ್ದೀನಿ. ದಯವಿಟ್ಟು ಪೇಷನ್ಸಿಂದ ಬರ್ಕೊಳ್ಳಿ, ಅಥವಾ ನಿಮ್ಮ ಹತ್ರ ಆನ್ಸರ್ಸ್ ಇದ್ದರೆ ಆನ್ಸರ್ನ ಫಾಲೋ ಮಾಡಿದ್ರಾಯ್ತು. ಕ್ವಶನ್ಸ್ ಅಂತೂ ಇದು ಇಂಪಾರ್ಟೆಂಟು. ಮುಂದಿನ ವೀಡಿಯೋದಲ್ಲಿ ಮುಂದಿನ ಚಾಪ್ಟರ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಕೂಡ ಎಕ್ಸಾಮ್ ಚೆನ್ನಾಗಾಗುತ್ತೆ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆರಾಮಾಗಿ ಓದ್ಕೊಳ್ಳಿ ಅಂತ ಹೇಳ್ತಾ ಆಲ್ ದ ಬೆಸ್ಟ್, ಥ್ಯಾಂಕ್ ಯು.